ಅಲ್ಲ, ಈಗ ಓದ್ಕೊಳೋದ್ ಬಿಟ್ಟು ಏನ್ ಮಾಡ್ತೀಯಾ? ಸರಿ, ಓ ಈಗ ಸರಿ ಓದ್ಕೊಳಲ್ಲ ಅಂದ್ರೆ ಏನ್ ಮಾಡ್ತಿ? ಟಿವಿ ನೋಡ್ತೀಯ ತಾನೆ? ಓಕೆ, ಬಟ್ ಓದ್ಕೊಳೋದ್ ಬೇಡ. ಯಾಕೆ ಓದ್ಕೊಳೋದ್ ಅಂದ್ರೆ ನಿನ್ಗೆ ಅಳು? ಓದ್ಕೊಳೋದಂದ್ರ ಅಲ್ಲ, ಈಗ ಡೈಲಿ ಊಟ ಮಾಡ್ತಿರ ತಾನೆ, ಡೈಲಿ ಬಿಸ್ಕೆಟ್ ತಿಂತಿರ ತಾನೆ, ಡೈಲಿ ಫ್ರೂಟ್ಸ್ ತಿಂತಿರ ತಾನೆ, ಹಂಗೆ ಡೈಲಿ ಓದ್ಕೋಬೇಕಲ್ವಾ? ಎಲ್ಲ ಓದ್ಕೊಂಡಿದ್ಯಾ ನೀನು? ಓದದೆ ಯಾವತ್ತು? ಇವತ್ತೆಲ್ಲ ಓದಿದ್ದೀರಾ? ಡೈಲಿ ಓದ್ಬೇಕಾ? ಮತ್ತೇನ್ ಮಾಡ್ತೀಯಾ? ಓದ್ಕೊ ಅಂದ್ರು ಓದ್ಕೊಳಲ್ಲ. ಓದ್ಕೊಳೋದ್ ಇಷ್ಟನೇ ಆಗಲ್ವಾ ನಿಂಗೆ? ಮತ್ತೇನ್ ಮಾಡ್ತೀಯ ದೊಡ್ಡವಳಾದ್ಮೇಲೆ? ಕೆಲ್ಸ ಸಿಗಲ್ವಲ್ಲ ಚೆನ್ನಾಗ್ ಓದ್ಕೊಂಡ್ಲಿಲ್ಲ ಅಂದ್ರೆ? ಕೆಲ್ಸ ಸಿಗದೇ ಬೇಡ, ಈಗ ಮತ್ ಯಾರು ದುಡ್ಡು ಕೊಡ್ತಾರೆ ನಿನ್ಗೆ? ನಿನ್ಗೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ದುಡ್ಡು ಇರಲ್ಲ, ಯಾರು ಕೊಡ್ತಾರೆ ದುಡ್ಡು? ನೀವು ದೊಡ್ಡ ಅದು ಕ್ಲಾಸ್ ಅಲ್ಲಿ ಬರೆಯೋದು, ಆಮೇಲೆ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಸರಿ ಸರಿ, ಒಂದ್ ನಿಮಿಷ ತಡಿ. ಈಗ ಓದ್ಲಿಲ್ಲ ಅಂದ್ರೆ ಕೆಲ್ಸ ಸಿಗಲ್ಲ, ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ದುಡ್ಡು ಸಿಗಲ್ಲ, ಮತ್ ನಿನ್ಗೆ ಬೇಕಾದ್ದೆಲ್ಲ ಹೆಂಗ್ ತಗೊಂತೀಯ? ಯಾರು ಕೊಡಿಸ್ತಾರೆ? ಪಪ್ಪಗ ಅವಾಗ ವಯಸ್ಸಾಗಿರುತ್ತೆ, ಪಪ್ಪ ಹತ್ರ ದುಡ್ಡು ಇರಲ್ವಲ್ಲ. ಓ ಹಂಗಾರೆ ಚೆನ್ನಾಗಿ ಕೆಲ್ಸ ಮಾಡೋ ಹುಡುಗನ್ನ ನಿಂಗೆ ಗಂಡ ಆಗಿ ತರ್ಬೇಕ್ ನಾವು. ನೀನ್ ಮಾತ್ರ ಓದಲ್ಲ. ಸರಿ ಕಣ್ಣ, ನಿನ್ಗೆ ಆ ಐ ಬರಲ್ಲ.